ಮತ್ತೊಂದು ಸುದ್ದಿ ಕಡೆ ಸುದ್ದಿ, ನೋವು ಗಲಭೆ ಹಿಂದೆ ಕಾಂಗ್ರೆಸ್ ಶಾಸಕನ ಕೈವಾಡ ಶಂಕೆ ಬಂಧನ ಮಾಡಲಾಗಿದೆ. ಹರಿಯಾಣದ ನೋನಲ್ಲಿ ನಡೆದ ಕೋಮು ಘರ್ಷಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಶಾಸಕ ಮಮನ್ ಖಾನ್ ಅನ್ನು ಬಂಧಿಸಲಾಗಿದೆ. ಅರೆಸ್ಟ್ ಆದ ಕೆಲವೇ ಗಂಟೆಗಳ ನಂತರ ಹರಿಯಾಣ ಸರ್ಕಾರ ನೋವು ಜಿಲ್ಲೆಯಲ್ಲಿ ಮೊಬೈಲ್ ಇಂಟರ್ನೆಟ್ ಮತ್ತು ಎಸ್ಎಂಎಸ್ ಸೇವೆಗಳನ್ನು 2 ದಿನಗಳವರೆಗೆ ಸ್ಥಗಿತಗೊಳಿಸಲಾಗಿದೆ. ಮುಂದಿನ ಆದೇಶದವರೆಗೆ ನೋನಲ್ಲಿ ಸೆಕ್ಷನ್ 144 ಅನ್ನು ವಿಧಿಸಲಾಗಿದೆ ಮತ್ತು ಶಾಂತಿ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಯಾವುದೇ ಭಂಗ ಬಾರದಂತೆ ತಡೆಗಟ್ಟಲು ಮನೆಯಲ್ಲೇ ಶುಕ್ರವಾರದ ನಮಾಜ್ ಮಾಡಲು ಸೂಚಿಸಲಾಗಿದೆ. ಹರಿಯಾಣ ಪೊಲೀಸರ ಪ್ರಕಾರ ವಿಶ್ವ ಹಿಂದೂ ಪರಿಷತ್ ಯಾತ್ರೆಯ ನಂತರ ಸಂಭವಿಸಿದ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಶಾಸಕ ಮಮನ್ ಖಾನ್ ಭಾಗಿಯಾಗಿದ್ದಕ್ಕೆ ಸಾಕಷ್ಟು ಪುರಾವೆಗಳಿವೆಯಂತೆ. ಆದರೆ ಹಿಂಸಾಚಾರ ಭುಗಿಲಿದ್ದ ದಿನ ತಾನು ನೋನಲ್ಲಿ ಇರಲಿಲ್ಲ, ಆದ್ದರಿಂದ ನನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗ್ತದೆ ಅಂತ ಮಮನ್ ಹೇಳಿದ್ದಾರೆ. ಗಲಭೆ ಮಾಡಿದವರು, ಗಲಭೆಗೆ ಕಾರಣ ಆದವರು ಅದು ಯಾವುದೇ ಆಗಿರಲಿ, ಯಾವುದೇ ಪಾರ್ಟಿ ಯಾವುದೇ ಧರ್ಮ, ತಗೊಂಡೋಗಿ ತುಂಬಬೇಕು ನನ್ನ ಮಕ್ಕಳಿಗೆ. ಯಾರ್ಯಾರ್ದೋ ಜೀವ ಜೊತೆ ಚಲ್ಲಾಟ ಆಡ್ತಾರಲ್ಲ, ಅತ್ಯಂತ ಕ್ರೂರ ಕೃತ್ಯದಲ್ಲಿ ಭಾಗಿಯಾದವನಿಗೂ ಕೂಡ ಮರದಂಡನೆ ಕೊಡಬೇಕಾದ್ರೆ ಕೋರ್ಟು ಹಿಂದೆ ಮುಂದೆ ನೋಡುತ್ತೆ. ಆದರೆ ನಿರ್ದಯವಾಗಿ ಒಂದಷ್ಟು ಜನ ಹತ್ಯೆ ಮಾಡೋದು, ಗಲಭೆ ಮಾಡೋದಿದೆಯಲ್ಲ, ಅಂಥ ಮನಸ್ಥಿತಿ ಅವ್ರನ್ನ ಮುಲಾಜಿಲ್ದೆ ಒದ್ದು ಒಳಗಡೆಗೆ ಹಾಕ್ಬೇಕು.